ಎಲ್ಲರಿಗೂ ನಮಸ್ಕಾರ. ಟಿವಿ ಸಿಕ್ಸ್ ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಟಿವಿ ಸಿಕ್ಸ್ ಪ್ರೋಗೆ ಸ್ವಾಗತ. ನಾನು ಶ್ರುತಿ ಬಳ್ಳಾರಿ. ಭಜ ಮನ್ನಿರಿ ಮನ್ನಿರಿ ಯೇಸುನ, ಮಂತು ಪುಕಾರಿ ಯೇಸುನ, ಪ್ರಭು ಯೇಸುನ. ಈ ದೇವಾಲಯ ಕಟ್ಟಿದ್ದರಿಂದ ಮಹಾಯುದ್ಧವೊಂದು ತಪ್ಪಿತ್ತು. ಸಾವಿರಾರು ಹೆಣಗಳ ಬೀಳುವ ಜಾಗದಲ್ಲಿ ಹೂಗಳ ಆಸುರಿಮಳೆಯಾಯಿತು. ಅಲ್ಲದೆ ವೈರಿಗಳು ಶತ್ರುಗಳಾಗಿದ್ದವರು ಮಿತ್ರರಾದರು. ಅಷ್ಟೆಲ್ಲ ಸಂಬಂಧಿಗಳಾಗಿ ಮದುವೆಗಳು ನಡೆದವು. ಯಾವ ಜಾಗಕ್ಕಾಗಿ ಮಹಾಯುದ್ಧ ನಡೆಯಬೇಕಾಗಿತ್ತೋ ಅದೇ ಜಾಗವನ್ನು ಮದುವೆಯ ಔತಣದ ಬಳುವಳಿಯಾಗಿ ಪಡೆದರು. ಅರೆರೆ, ಇದೇನಂತೀರ? ಹಾಗಿದ್ರೆ ಈ ವರದಿ ನೋಡಿ. ಭಜ ಮನ್ನಿರಿ ಮನ್ನಿರಿ ಯೇಸುನ, ಮಂತು ಪುಕಾರಿ ಯೇಸುನ, ಪ್ರಭು ಯೇಸುನ. ಇದು 17ನೇ ಶತಮಾನದ ಅತ್ಯಂತ ಸ್ಟೋರಿ. ಬ್ರಿಟಿಷರು ಪೋರ್ಚುಗೀಸರ ನಡುವೆ ಮಹಾಯುದ್ಧಕ್ಕೆ ಸಂಚು ನಡೆದಿದ್ದು ಆಗಿನ ವೆನೋಗ್ರಾಮ್ ಈಗಿನ ಬೆಳಗಾವಿ ಬ್ರಿಟಿಷರ ಆಡಳಿತ ಕೇಂದ್ರಬಿಂದುವಾಗಿತ್ತು. ಭಾರತ ದೇಶವನ್ನು ಆಳುತ್ತಿದ್ದ ಬ್ರಿಟಿಷರಿಗೊಂದು ಸುಳಿವು ಸಿಕ್ಕಿತ್ತು. ಅದೇನೆಂದರೆ, ಕಡಲನಗಿರಿ ಗೋವಾದಲ್ಲಿ ಪೋರ್ಚುಗೀಸರು ಭಾರೀ ಪ್ರಮಾಣದಲ್ಲಿ ಜಲಸೇನಾ ದಳ ನೌಕಾಪಡೆ ಜಮಾವಣೆಗೊಳಿಸಲಿದೆ. ಯಾವಾಗ ಬೇಕಾದರೂ ಬ್ರಿಟಿಷರು ಸೈನ್ಯದ ಜೊತೆ ಮಹಾಯುದ್ಧ ಸಾರಬಹುದು ಎಂಬ ಗುಪ್ತವಾರ್ತೆಯೊಂದು ದೊರೆಯಿತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಬ್ರಿಟನ್ ತಕ್ಷಣ ಕಾರ್ಯಪ್ರವೃತ್ತವಾಗಿ ರಾತ್ರೋರಾತ್ರಿ ಗಜಗಾತ್ರದ ಸೈನ್ಯವನ್ನು ಬೆಳಗಾವಿಗೆ ತಂದಿಳಿಸಿತು. ವಿಶ್ವದಲ್ಲಿಯೇ ಜಲಫಿರಂಗಿ ನೌಕಾಪಡೆಯ ಸೈನ್ಯಕ್ಕೆ ಭಾರಿ ಹೆಸರುವಾಸಿಯಾದ ಪೋರ್ಚುಗೀಸರು ಗೋವಾದಲ್ಲಿ ಸಮರಾಭ್ಯಾಸ ಆರಂಭಿಸಿದರು. ಗೋವಾದ ಕಡಲ ಕಿನಾರೆಯಲ್ಲಿ ನಡೆಯುತ್ತಿರುವ ಸಮರಾಭ್ಯಾಸದ ಕ್ಷಣದ ಮಾಹಿತಿಯನ್ನು ಬೆಳಗಾವಿಯಲ್ಲೇ ಕುಳಿತು ಲೆಕ್ಕ ಹಾಕುತ್ತಿತ್ತು. ಬ್ರಿಟಿಷ್ ಸರ್ಕಾರ 100ಕ್ಕೂ ಹೆಚ್ಚು ಬಟಾಲಿಯನ್, 10,000ಕ್ಕಿಂತ ಹೆಚ್ಚಾಗಿದ್ದ ಬ್ರಿಟಿಷ್ ಸೈನ್ಯಕ್ಕೆ ಪ್ರಾರ್ಥಿಸಲು ಪ್ರಾರ್ಥನಾಲಯದ ಬೇಡಿಕೆ ಹೆಚ್ಚಾಯಿತು. ಯೋಧರ ಮನವಿಗೆ ಸ್ಪಂದಿಸಿ ಇಂಗ್ಲೆಂಡ್ ಸರ್ಕಾರ ಬೆಳಗಾವಿಯಲ್ಲಿ ಪ್ರಾರ್ಥನಾಲಯ ಕಟ್ಟಲು ಅನುಮತಿ ನೀಡಿತು. ಇಲ್ಲಿಯವರೆಗೆ ಈ ಆರಾಧನೆ, ಈ ಸ್ಥಳದಲ್ಲಿ ಆರಾಧನೆ ನಡೆಯುತ್ತಾ ಬಂದದ್ದಾಗಿದೆ. ಮತ್ತು ಪ್ರಾಮುಖ್ಯವಾಗಿ ಇಲ್ಲಿಯ ಈ ದೇವಾಲಯದ ಮಹತ್ವ, ಅದು ಈ ಆಲಯ ದೊಡ್ಡದಾದಂಥ ದೇವಾಲಯವಾಗಿದೆ. ಇದು ಗೋತಿಕ್ ಒಂದು ಸ್ಟೈಲ್ನಿಂದ ಕಟ್ಟಲ್ಪಟ್ಟಿದೆ. ಇದರ ಕಟ್ಟಿಗೆ ಅರಣಾವರ ದಾಂಡೇಲಿಯಿಂದ ಇಲ್ಲೂ ತಂದು ಅದನ್ನು ಉಪಯೋಗ ಮಾಡಲಾಗಿದೆ. ಮತ್ತು ಕಲ್ಲು ಗೋಕಾಕ್ ಅಲ್ಲಿಂದ ತರಿಸಲಾಗಿದೆ. ಮತ್ತು ಬೆಲ್ಜಿಯಂ ಗ್ಲಾಸ್, ಇದರಿಂದ ಯೇಸು ಸ್ವಾಮಿಯ ಒಂದು ವಿಶೇಷವಾದ ಚರಿತ್ರೆ, ಜನನದಿಂದ ಉತ್ಥಾನದವರೆಗಾದಂಥ ಒಂದು ಚರಿತ್ರೆಯನ್ನು ಆ ಗ್ಲಾಸ್ನಲ್ಲಿ ಕೆತ್ತಲ್ಪಟ್ಟಿದೆ. ಈಗ ಅದು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಅದು ನೋಡಲಿಕ್ಕಾಗಿ ಬರ್ತಾ ಇದ್ದಾರೆ. 15 ಆಗಸ್ಟ್ 1864 ಆರಂಭವಾದ ಈ ದೇವಾಲಯದ ಕಟ್ಟಡದ ಕಾಮಗಾರಿ ಆರಂಭವಾಯಿತು. ಗೋಕಾಕ್ದಿಂದ ಬಿಳಿಕಲ್ಲು, ದಾಂಡೇಲಿಯಿಂದ ಮರಳು, ಅಳ್ಳಾವರ್ನಿಂದ ಟಿಕ್ವುಡ್, ಇಟಲಿಯಿಂದ ಗ್ಲಾಸ್ ಸೇರಿದಂತೆ ದೇಶ ವಿದೇಶಗಳಿಂದ ಕಟ್ಟಡದ ಸಾಮಗ್ರಿಗಳನ್ನು ತಂದು 5 ವರ್ಷಗಳ ಕಾಲ ಈ ಚರ್ಚ್ ಕಟ್ಟಲಾಯಿತು. ಕಡೆಗೆ 15 ಏಪ್ರಿಲ್ 1869 ಸೆಂಟ್ ಮೇರಿ ಚರ್ಚ್ ಲೋಕಾರ್ಪಣೆಯಾಯಿತು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಪೋರ್ಚುಗೀಸರು ಮಹಾಯುದ್ಧವನ್ನು ಮಾಡದೆ ಸ್ನೇಹದ ಹಸ್ತವನ್ನು ಚಾಚಿದರು. ಕ್ರಮೇಣ ದೋಸ್ತಿ ಸ್ನೇಹ ಸಂಬಂಧದಲ್ಲಿ ಪರಿವರ್ತನೆಯಾಗಿ ಪರಸ್ಪರ ಪ್ರೀತಿ ಪ್ರೇಮಗಳಿಂದ ಮದುವೆಗಳು ನಡೆದು ಹೋದವು. ಯಾವ ನೆಲಕ್ಕಾಗಿ ಮಹಾಯುದ್ಧವಾಗಬೇಕಿತ್ತೋ ಅದೇ ನೆಲವನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ಬಳುವಳಿಯಾಗಿ ನೀಡಿದರು ಎಂಬ ಪ್ರತೀತಿ ಇದೆ. ಗುಡ್ ಆಫ್ಟರ್ನೂನ್ ಎವ್ರಿವನ್, ಐ ಆಮ್ ಸಭ್ಯತಾ ಹಲಿ ಆ್ಯಂಡ್ ಐ ಹವ್ ಬೀನ್ ಅ ಮೆಂಬರ್ ಆಫ್ ದ ಸೇಂಟ್ ಮೇರಿಸ್ ಚರ್ಚ್ ಇನ್ ದ ಪಾಸ್ಟ್ 10 ಇಯರ್ಸ್. ಐ ಹವ್ ಬೀನ್ ಕಮಿಂಗ್ ಇಯರ್ ಸಿನ್ಸ್ ಐ ವಾಸ್ ಇನ್ ಸ್ಕೂಲ್, ದಟ್ ವಾಸ್ ಪ್ರಾಬಬ್ಲಿ ಇನ್ ಮೈ 7th-8th ಸ್ಟ್ಯಾಂಡರ್ಡ್. ಆ್ಯಂಡ್ ಸಿನ್ಸ್ ದೆನ್ ಹವ್ ಸೀನ್ ಹೌ ದ ಚರ್ಚ್ ಇಸ್ ಗ್ರೋನ್, ಹೌ ದಿ ಮೆಂಬರ್ಸ್ ಆಫ್ ದಿ ಚರ್ಚ್ ಹವ್ ಇನ್ಕ್ರೀಸ್ಡ್, ಹೌ ದಿ ಚರ್ಚ್ ಇಸ್ ಇಂಪ್ರೂವ್ಡ್ ಇನ್ ಎವ್ರಿ ಆಸ್ಪೆಕ್ಟ್. ಆ್ಯಂಡ್ ಲಾಸ್ಟ್ 4 ಇಯರ್ಸ್ ಐ ವಾಸ್ ಹಿಯರ್ ಫಾರ್ ಮೈ ಕಾಲೇಜ್ ಆ್ಯಂಡ್ ಸಿನ್ಸ್ ಐ ಮೀನ್ ಆಲ್ ದ 4 ಇಯರ್ಸ್ ಐ ಹವ್ ಬೀನ್ ಅನ್ ಆಕ್ಟಿವ್ ಪಾರ್ಟ್ ಆ್ಯಂಡ್ ದ ನಂಬರ್ ಆಫ್ ಪೀಪಲ್ ಇನ್ ದ ಚರ್ಚ್ ಹವ್ ಇನ್ಕ್ರೀಸ್ಡ್, ದ ಕಾಂಗ್ರಿಗೇಷನ್ ಹಸ್ ಇನ್ಕ್ರೀಸ್ಡ್, ದ ಆಕ್ಟಿವಿಟೀಸ್ ಹವ್ ಬಿಕಮ್ ಮೋರ್ ಪ್ರಾಮಿನೆಂಟ್. ವಿ ಹ್ಯಾವ್ ಲೈಕ್ ಅ ಲಾಟ್ ಆಫ್ ಸೆಲೆಬ್ರೇಷನ್ಸ್ ಇವನ್ ಫಾರ್ ಕ್ರಿಸ್ಮಸ್, ಫಾರ್ ಈಸ್ಟರ್, ನಾವು ಲೈಕ್ ದಿ 150th ಆನಿವರ್ಸರಿ ಆ್ಯಂಡ್ ಐಮ್ ಹ್ಯಾಪಿ ದಟ್ ಐ ಹವ್ ಬೀನ್ ಏಬಲ್ ಟು ವಿಟ್ನೆಸ್ ದಿಸ್ 150th ಆನಿವರ್ಸರಿ ಆಫ್ ದ ಚರ್ಚ್. ಆ್ಯಂಡ್ ಆಲ್ಸೋ ಐ ವುಡ್ ಬಿ ಗೆಟಿಂಗ್ ಮ್ಯಾರಿಡ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆ್ಯಂಡ್ ದಟ್ಸ್ ಗೋನ್ ಟು ಬಿ ಟೇಕಿಂಗ್ ಪ್ಲೇಸ್ ಇನ್ ದ ಸೇಮ್ ಚರ್ಚ್. ಸೊ ಇಟ್ಸ್ ಅ ಆನರ್ ದಟ್ ರೈಟ್ ಸಿನ್ಸ್ ಅ ಚೈಲ್ಡ್, ಸಿನ್ಸ್ ಐ ವಾಸ್ ಅ ಸ್ಕೂಲ್ ಕಿಡ್, ಐ ಹವ್ ಬೀನ್ ಅಟೆಂಡಿಂಗ್ ದ ಚರ್ಚ್ ಆ್ಯಂಡ್ ನೌ ಯು ನೋ ಐ ವುಡ್ ಬಿ ಗೆಟಿಂಗ್ ಮ್ಯಾರಿಡ್ ಇನ್ ದ ಸೇಮ್ ಚರ್ಚ್. ಸೊ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್ ಆ್ಯಂಡ್ ಇಟ್ಸ್ ಅನ್ ಆನರ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಚರ್ಚ್ ಬಿಕಾಸ್ ಇಟ್ಸ್ ದ ಓಲ್ಡೆಸ್ಟ್ ಚರ್ಚ್ ಆಫ್ ಬೆಲ್ಗಾಮ್. ಆ್ಯಂಡ್ ಸಿನ್ಸ್ ಐ ಆಮ್ ಫ್ರಮ್ ಅನ್ ಆರ್ಕಿಟೆಕ್ಚರ್ ಬ್ಯಾಕ್ಗ್ರೌಂಡ್, ಇಟ್ ಇಸ್ ಇವನ್ ಬೆಟರ್ ಬಿಕಾಸ್ ಐ ಲರ್ನ್ ಸೋ ಮಚ್ ಫ್ರಮ್ ದಿಸ್ ಚರ್ಚ್ ಇಟ್ ಸೆಲ್ಫ್ ಆ್ಯಂಡ್ ಅಬೌಟ್ ದಿ ಆರ್ಕಿಟೆಕ್ಚರಲ್ ಆಸ್ಪೆಕ್ಟ್ಸ್ ಇನ್ ಥಿಂಗ್ಸ್ ಲೈಕ್ ದಟ್. ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಚರ್ಚ್ ಆ್ಯಂಡ್ ಬಿ ಅ ಮೆಂಬರ್ ಆಫ್ ದಿಸ್ ಕಾಂಗ್ರಿಗೇಷನ್. ಬೆಳಗಾವಿಯ ಕ್ಯಾಂಪ್ನಲ್ಲಿರುವಂಥ ಸೆಂಟ್ ಮೇರೀಸ್ ಚರ್ಚ್ ಇದು ಇವತ್ತು ತನ್ನ 150ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ.
150 ವರ್ಷಗಳ ಹಿಂದೆ ಬ್ರಿಟಿಷ್ ಆರ್ಮಿಯಲ್ಲಿದ್ದಂಥ ಸೈನಿಕರಿಗೋಸ್ಕರವಾಗಿ ಆಫೀಸರ್ಗಳಿಗೋಸ್ಕರವಾಗಿ ಇದು ಸ್ಥಾಪಿಸಲ್ಪಟ್ಟಿತ್ತು ಮತ್ತು ಸ್ವಾತಂತ್ರ್ಯದ ನಂತರದಲ್ಲಿ ಭಾರತೀಯ ಕ್ರೈಸ್ತರು ಇಲ್ಲಿ ಆರಾಧನೆ ಮಾಡ್ತಾ ಇಷ್ಟು ವರ್ಷಗಳವರೆಗೂ ಇದನ್ನು ನಡೆಸಿಕೊಂಡು ಕಾಪಾಡಿಕೊಂಡು ಬಂದಿದ್ದಾರೆ. ಈ ಆಲಯವತ್ತು ಸಂಭ್ರಮದಿಂದ 150ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಇದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಅರಸನಂತೆ ಪ್ರವೇಶ ಮಾಡಿದಂಥ ಖರ್ಜೂರ ಗರಿಗಳ ಭಾನುವಾರ ಎಂಬುದಾಗಿ ಕರೆಯಲ್ಪಡುವಂಥ ದಿವಸದಲ್ಲಿಯೇ ಈ ಒಂದು ಆಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಭಾಳ ವಿಶೇಷವಾದದ್ದು. ಈ ಆಲಯದಲ್ಲಿ ಮತ್ತು ಆರಾಧನೆ ಮಾಡುವಂಥ ಎಲ್ಲರಿಗೆ ದೇವರ ಆಶೀರ್ವಾದ ಇನ್ನೂ ಹೆಚ್ಚಾಗಿ ಲಭಿಸಲಿ, ಈ ಆಲಯದ ಮೂಲಕವಾಗಿ ದೇವರ ಮಹಿಮೆ ಉಂಟಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ನಾನು ರೈಟ್ ರೆವರೆಂಡ್ ರವಿಕುಮಾರ್ ನಿರಂಜನ್ ಅಂತ ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಧರ್ಮಾಧ್ಯಕ್ಷನಾಗಿದ್ದೇನೆ. Today is the 150th anniversary celebration of St. Mary's Church. It's one of the oldest churches in this area, and we take great joy coming here to worship on Sundays. It's a very beautiful church built in the old style, and we hope that this church remains as beautiful and filled with memories as we go into the next decade and the next centuries, and it stays this way for the generations to come. जी, मेरा नाम रिया है और आई हैव बीन कमिंग टू दिस चर्च सिंस चाइल्डहुड. वी हैव अ लॉट ऑफ आवर मेमोरीज हियर इन सेंट मेरीज चर्च, एंड टुडे हैज़ बीन अ वेरी स्पेशल डे, स्पेशली बिकॉज वी आर सेलिब्रेटिंग 150 ईयर्स. सो यू नो, इट्स अ वेरी ग्रेट थिंग फॉर ऑल ऑफ अस, एंड यू नो वी हैव अ लॉट ऑफ मेमोरीज विद दिस चर्च. दिस हैज़ बीन एक्चुअली द ओल्डेस्ट चर्च, द फर्स्ट चर्च इन बेलगाम, सो इट्स अ थिंग ऑफ प्राइड, एंड you know, I'm really happy to be part of this congregation. So aaj ka celebration kaisa tha? Aaj ka celebration bahut hi acha tha. Sab log, kafi log aaye the 150 years celebrate karne ke liye. Mere ban meri suna, bhakto pukare suna, prabhu suna pukare, prabhu suna pukare. भज मन मेरे यीशु नाम, मन तू पुकारे यीशु नाम.